ನಮಸ್ಕಾರ, ನನ್ನ ಹೆಸರು ಕೋಮಲ. ನಮ್ಮೂರು ಅತ್ತಿಗುಪ್ಪೆ ಗ್ರಾಮ. ನಮ್ಮ ಐಟಿ ಕೇಂದ್ರಕ್ಕೆ ಐಟಿ ಫಾರ್ ಚೇಂಜ್ ಸಂಸ್ಥೆ ಕಡೆಯಿಂದ ಕಿಶೋರಿ ಟ್ರೈನಿಂಗ್ ನೀಡಲು ಬಂದಿದ್ರು. ಈ ಟ್ರೈನಿಂಗ್ನಲ್ಲಿ ನಮಗೆ ಮೊದಲನೇದಾಗಿ ಡಿಜಿಟಲ್ ಕ್ಯಾಮ್ರಾ ಬಗ್ಗೆ ಟ್ರೈನಿಂಗ್ ನೀಡಿದ್ರು. ಈ ಟ್ರೈನಿಂಗ್ನಲ್ಲಿ ನಾವು ಕ್ಯಾಮ್ರಾ ಬಳಸ್ಕೊಂಡು ಬ್ಯಾಕ್ಗ್ರೌಂಡ್ ಹೇಗಿರಬೇಕು ಮತ್ತು ಲೈಟು ಫ್ರೇಮು ಯಾವ ರೀತಿ ಇದ್ದರೆ ಫೋಟೋ ಚೆನ್ನಾಗಿರುತ್ತೆ ಅಂತ ಕಲಿತ್ಕೊಂಡು, ನೆಕ್ಸ್ಟ್ ಟ್ರೈನಿಂಗ್ನಲ್ಲಿ ನಮಗೆ ಟ್ಯಾಬ್ಲೆಟ್ ಪಿ ಸಿ ಹೇಗೆ ಉಪಯೋಗಿಸ್ಬೇಕೆಂದು ಕಿಶೋರಿಯರಿಗೆ ಕಲಿಸ್ಕೊಟ್ರು. ಜೊತೆಗೆ ಟ್ಯಾಬ್ಲೆಟ್ ಪಿ ಸಿನ ಕೊಟ್ಟಿದ್ರು. ಇದನ್ನ ಮನೇಲಿ ನಮ್ಮ ತಂದೆ ತಾಯಿರಿಗೆ ತೋರಿಸ್ತು, ಹಾಗೆ ಅದರಲ್ಲಿ ಇದ್ದ ಮಕ್ಕಳ ಮನಸ್ಸಿನಿಂದ ಹುಡುಗ ಒಪ್ಪಿಗೆನ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಇನ್ನು ಮುಂತಾದ ಫಿಲಂಗಳನ್ನ ನೋಡ್ದು. ಇದನ್ನು ನೋಡಿ ನಮಗೆ ಬಹಳ ಖುಷಿ ಆಯಿತು. ಈ ರೀತಿ ಕ್ಯಾಮ್ರಾ ಟ್ರೈನಿಂಗ್ ನೀಡಿದ್ರಿಂದ ನಾವು ಸಹ ಒಂದು ಸ್ಟುಡಿಯೋ ಇಡಬಹುದು. ಇಷ್ಟು ಹೇಳಲು ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಗೀತಾ ಅಂತ. ನಮ್ಮೂರು ಅತ್ತಿಗುಪ್ಪೆ ಗ್ರಾಮ. ಡಿಜಿಟಲ್ ಕ್ಯಾಮ್ರಾ ಮತ್ತು ಟ್ಯಾಬ್ಲೆಟ್ ಪಿ ಸಿ ಟ್ರೈನಿಂಗ್ ಆದ ನಂತರ ಸೃಷ್ಟಿ ತಂದವರಿಂದ ನಾವು ದಿನ ಯಾವ ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತೀವಿ ಎನ್ನೋದನ್ನ ಚಿತ್ರದ ಮೂಲಕ ಕಿಶೋರಿಯರಿಗೆ ತಿಳಿಸ್ಕೊಟ್ರು. ಇದರಿಂದ ನಾನು ಓದೋದಕ್ಕೆ ಟೈಮ್ ಟೇಬಲ್ ಹಾಕೊಳ್ಳೋಕ್ಕೆ ಈಸಿ ಆಯಿತು. ಮುಂದಿನ ವಿದ್ಯಾಭ್ಯಾಸಕ್ಕೆ ಗುರಿ ಮತ್ತು ಉದ್ದೇಶಗಳನ್ನ ಸಾಧಿಸಕ್ಕೆ ಸಹಾಯಕವಾಗಿದೆ. ಮಹಿಳೆಯರಿಗೆ ಇರುವಂತಹ ಹಕ್ಕುಗಳು, ಕಾನೂನುಗಳ ಮಾಹಿತಿಗಳ ಬಗ್ಗೆ ತಿಳ್ಕೊಂಡು ಇದನ್ನ ಲಾಯರ್ ಬಂದಿದ್ರು, ಅವರೇ ಕಿಶೋರಿಯರಿಗೆ ತಿಳಿಸ್ಕೊಟ್ರು. ಇದಾದ ನಂತರ ಹ್ಯಾಂಡಿಕ್ಯಾಮ್ ಅಂದ್ರೆ ನಮ್ಗೇನು ಅಂತ ಗೊತ್ತಿರ್ಲಿಲ್ಲ, ಹ್ಯಾಂಡಿಕ್ಯಾಮ್ನ ಯಾವ ರೀತಿ ಬಳಕೆ ಮಾಡಬೇಕು ಅಂತ ಗೊತ್ತಿರ್ಲಿಲ್ಲ. ಅದನ್ನೂ ತಿಳ್ಕೊಂಡು ಅದನ್ನ ನಮ್ಮ ಕಿಶೋರಿಯರೇ ಮಹಿಳೆ ಅಂದ್ರೆ ಯಾರು ಅನ್ನೋದನ್ನ ವಿಡಿಯೋ ಮಾಡೋದು, ಶೂಟ್ ಮಾಡೋದ್ರ ಮೂಲಕ ಅದನ್ನ ಯಾವ ರೀತಿ ಬಳಸ್ಬೇಕು ಅನ್ನೋದನ್ನ ತಿಳ್ಕೊಂಡು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಮಾನಸ ಅಂತ. ನಮ್ಮೂರು ಅತ್ತಿಗುಪ್ಪೆ ಗ್ರಾಮ. ನಮ್ಗೆ ಮಕ್ಕಳ ಗ್ರಾಮ ಸಭೆ ಅಂತ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ನಾವು ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ನಮ್ಮೂರಿನ ಸಮಸ್ಯೆಗಳನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ವು. ಹಾಗೆ ಕಂಪ್ಯೂಟರ್ ಟ್ರೈನಿಂಗ್ ನಲ್ಲಿ ಚಿತ್ರ ಬಿಡಿಸಿದ್ದನ್ನು ಕಲ್ತ್ಕೊಂಡು ಮತ್ತೆ ಕನ್ನಡ ಟೈಪಿಂಗ್ ಮತ್ತೆ ಇಂಗ್ಲಿಷ್ ಟೈಪಿಂಗ್ ಮಾಡೋದನ್ನು ಕಲ್ತಿದ್ದೀವಿ. ಇಂಟರ್ನೆಟ್ ಮೂಲಕ ನಮಗೆ ಬೇಕಾಗಿರುವ ಮಾಹಿತಿಗಳನ್ನು ಹೇಗೆ ಹುಡುಕ್ಬೇಕು ಅಂತ ತಿಳ್ಕೊಂಡು ಮತ್ತೆ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಬಗ್ಗೆ ತಿಳ್ಕೊಂಡು ಈ ತರ ಟ್ರೈನಿಂಗ್ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇವಾಗ ಕಲಿತಿರೋದು ತುಂಬಾ ಖುಷಿ ಆಯ್ತು.